ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನಿಲ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್. ಈ ಭೂಮಿಯು ಸುಮಾರು 70% ನೀರಿನಿಂದ ಆವರಿಸಿಕೊಂಡಿದೆ. ಆದರೆ ಇದರಲ್ಲಿ 2.5% ನೀರು ಮಾತ್ರವೇ ಸ್ವಚ್ಛವಾದ ಮತ್ತು ಒಳ್ಳೆಯ ನೀರು ಇದೆ. ಒಳ್ಳೆಯ ನೀರು ಭೂಮಿಯ ಮೇಲೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಇದೆ. ಇದಕ್ಕೆ ತುಂಬಾ ಕಾರಣಗಳು ಇವೆ. ನೀರು ಕಲುಷಿತವಾಗಿರುವುದು ಕೂಡ ಇದಕ್ಕೆ ಮುಖ್ಯ ಕಾರಣ. ಈ ನೀರಿನ ಕಲುಷಿತವು ಪ್ಲಾಸ್ಟಿಕ್ ಸೇರುವುದರಿಂದಲೇ ಹೆಚ್ಚಾಗಿ ಕಲುಷಿತವಾಗುತ್ತಿದೆ. ಇದು ಆರೋಗ್ಯಕ್ಕೆ ಮತ್ತು ಪರಿಸರಕ್ಕೆ ತುಂಬಾ ಪ್ರಮಾದಕರ. ಪ್ಲಾಸ್ಟಿಕ್ ಕಲುಷಿತದಿಂದ ನೀರನ್ನು ಕಾಪಾಡುವುದಕ್ಕೆ ತುಂಬಾ ದೇಶಗಳು ಬಹಳಷ್ಟು ಪ್ರಯತ್ನಗಳನ್ನು ಮಾಡುತ್ತಿವೆ. ಆದರೆ ಆಸ್ಟ್ರೇಲಿಯಾ ಸರ್ಕಾರ ತುಂಬ ಪ್ರಭಾವವಂತವಾದ ಮತ್ತು ಸುಲಭವಾದ ಮಾರ್ಗವನ್ನು ಕಂಡುಕೊಂಡಿದೆ. ಆಸ್ಟ್ರೇಲಿಯಾ ಈಗ ಒಂದು ಹೊಸ ಟೆಕ್ನಾಲಜಿಯನ್ನು ಅನುಸರಿಸುತ್ತಿದೆ. ಈ ಸುಲಭ ಮಾರ್ಗದ ಮುಖಾಂತರ ಈ ಪ್ರಮಾದಕರವಾದ ಪ್ಲಾಸ್ಟಿಕ್ನಿಂದ ನೀರನ್ನು ಕಾಪಾಡಿಕೊಳ್ಳುತ್ತಿದೆ. ನೀರಿನಲ್ಲಿ ಕಸವು ಸೇರದೇ ಇರುವ ಹಾಗೆ ಮಾಡಿ ನೀರಿನ ಮಾಲಿನ್ಯವನ್ನು ತಗ್ಗಿಸುವುದಕ್ಕೆ ಬೇರೆ ದೇಶಗಳು ಕೋಟ್ಯಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದ್ದರೆ, ಆಸ್ಟ್ರೇಲಿಯಾ ಮಾತ್ರ ಅತಿ ಕಡಿಮೆ ಖರ್ಚಿನಿಂದ ಒಂದು ಸಣ್ಣ ಐಡಿಯಾದಿಂದ ಅದ್ಭುತವಾಗಿ ಆಲೋಚನೆ ಮಾಡಿ ನೀರಿನ ಕಲುಷಿತವನ್ನು ಕಡಿಮೆ ಮಾಡಿ ಪರಿಸರವನ್ನು ರಕ್ಷಿಸುತ್ತಿದೆ. 1950 ಇಲ್ಲಿಯ ತನಕ 8.3 ಬಿಲಿಯನ್ ಟನ್ನುಗಳಷ್ಟು ಪ್ಲಾಸ್ಟಿಕ್ ಉತ್ಪತ್ತಿಯಾಗಿದೆ ಎಂದು ರಿಪೋರ್ಟ್ಸ್ ಹೇಳುತ್ತಿವೆ. ಪ್ಲಾಸ್ಟಿಕ್ ವಸ್ತುಗಳನ್ನಾಗಲಿ ಕವರ್ಗಳನ್ನಾಗಲಿ ಉಪಯೋಗಿಸಿ ಎಲ್ಲಿ ಅಂದರೆ ಅಲ್ಲೇ ಬಿಸಾಡುತ್ತಿದ್ದಾರೆ ತುಂಬ ಮಂದಿ. ಹಾಗೆ ಬಿಸಾಡುವಾಗ ಒಂದು ಸಾರಿ ಆಲೋಚನೆ ಮಾಡಿ, ಯಾಕೆಂದರೆ ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಸೇರಬೇಕು ಅಂದರೆ ಸುಮಾರು 500 ರಿಂದ 1,000 ವರ್ಷಗಳ ಸಮಯ ಹಿಡಿಸುತ್ತದೆ. ಇದು ಭೂಮಿಯ ಮಾಲಿನ್ಯಕ್ಕೆ ದಾರಿ ಮಾಡುತ್ತದೆ. ಮಳೆ ಬಿದ್ದಾಗ ಆಗಲಿ, ಪ್ರವಾಹಗಳು ಬಂದಾಗ ಆಗಲಿ, ಎಲ್ಲಿ ಅಂದರೆ ಅಲ್ಲಿ ಬಿಸಾಡಿದ ಕಸ ಮತ್ತು ಪ್ಲಾಸ್ಟಿಕ್ ಮೊತ್ತವೆಲ್ಲ ಹರಿದುಕೊಂಡು ಹೋಗಿ ಸಮುದ್ರಗಳಲ್ಲಿ, ಜಲಾಶಯಗಳಲ್ಲಿ ಬೆರೆಯುತ್ತಿದೆ. ಇದರ ಮುಖಾಂತರ ನೀರಿನ ಮಾಲಿನ್ಯ ಆಗುತ್ತದೆ. ಈ ಪ್ಲಾಸ್ಟಿಕ್ ಪ್ರತಿ ವರ್ಷ 11 ಲಕ್ಷಕ್ಕಿಂತಲೂ ಹೆಚ್ಚು ಸಮುದ್ರದ ಜೀವಿಗಳನ್ನು, ಪಕ್ಷಿಗಳನ್ನು ಸಾಯಿಸುತ್ತಿದೆ. ಪ್ರಪಂಚದಲ್ಲಿನ ಕೆಲವು ಪ್ರಾಂತ್ಯಗಳಲ್ಲಿ ಪ್ಲಾಸ್ಟಿಕ್ ಬಳಸುವುದು ಕಾನೂನು ಬಾಹಿರವಾಗಿದೆ. 2017 ಕೀನ್ಯಾ ಪ್ಲಾಸ್ಟಿಕ್ಗೆ ವಿರೋಧವಾಗಿ ಕಠಿಣವಾದ ಶಿಕ್ಷೆಗಳನ್ನು ಪ್ರವೇಶಿಸುತ್ತದೆ. ಈಗ ಇಲ್ಲಿ ಪ್ಲಾಸ್ಟಿಕ್ ಚೀಲಗಳನ್ನು ಉತ್ಪತ್ತಿ ಮಾಡುವುದು, ಮಾರುವುದು ಅಥವಾ ಉಪಯೋಗಿಸಿದ್ದೇ ಆದರೆ ಅಲ್ಲಿನ ಸರ್ಕಾರ 4 ವರ್ಷಗಳ ಕಾಲ ಜೈಲು ಶಿಕ್ಷೆ ಅಥವಾ $40,000 ದಂಡವನ್ನು ವಿಧಿಸುತ್ತದೆ. ಆಗಲೇ ಹೇಳಿಕೊಂಡ ಹಾಗೆ ಪ್ಲಾಸ್ಟಿಕ್ ಕಲುಷಿತದಿಂದ ನೀರನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸ್ಟ್ರೇಲಿಯಾ ಒಂದು ಮಾರ್ಗವನ್ನು ಕಂಡುಕೊಂಡಿದೆ. ಈ ಟೆಕ್ನಾಲಜಿ ತುಂಬ ಲಘುವಾಗಿ ಸುಲಭವಾಗಿ ಇದೆ. ಇನ್ನುಳಿದ ದೇಶಗಳು ಕೂಡ ಇದನ್ನು ಅನುಸರಿಸಬಹುದು. 2018 ಆಸ್ಟ್ರೇಲಿಯಾದ ಕ್ವಿನಾನಾದಲ್ಲಿನ ಹಿನ್ಲೆ ರಿಸರ್ವ್ನಲ್ಲಿ ಆಸ್ಟ್ರೇಲಿಯಾ ಸರ್ಕಾರ ಈ ಫಿಲ್ಟ್ರೇಷನ್ ಸಿಸ್ಟಮ್ನ ಏರ್ಪಾಡು ಮಾಡುತ್ತೆ. ಈ ಸುಲಭವಾದ ಟೆಕ್ನಾಲಜಿಯನ್ನು ನೋಡಿ ಇಡೀ ಪ್ರಪಂಚವೇ ಆಶ್ಚರ್ಯಗೊಳಗಾಗುತ್ತೆ. ನೀರನ್ನು ರಕ್ಷಿಸುವುದಕ್ಕೆ ಇತರೆ ಖರೀದಿಯಾದ ಮಾರ್ಗಗಳಿಗೆ ಹೋಲಿಸಿದರೆ ಇದು ತುಂಬಾ ಸುಲಭ ಮತ್ತು ಅಗ್ಗವಾಗಿ ಇರುತ್ತದೆ. ಇವರು ಡ್ರೈನೇಜ್ ಪೈಪ್ ಮೊದಲಿನಲ್ಲಿ ಒಂದು ಭಾರಿ ನೆಟ್ ಅನ್ನು ಫಿಟ್ ಮಾಡಿದ್ದಾರೆ. ಅದು ಕಸ ಮತ್ತು ಪ್ಲಾಸ್ಟಿಕ್ ಅನ್ನು ಹಿಡಿದುಕೊಳ್ಳುತ್ತದೆ. ಹೀಗೆ ಫಿಲ್ಟರ್ನ ಸಮಯದಲ್ಲಿ ಈ ನೆಟ್ ಕೇವಲ ನೀರನ್ನು ಮಾತ್ರವೇ ಹೊರಗಡೆ ಕಳುಹಿಸುತ್ತದೆ. ಯಾವಾಗಲಾದರೆ ಕಸ ಮತ್ತು ಪ್ಲಾಸ್ಟಿಕ್ ಇಂದ ಈ ನೆಟ್ ತುಂಬಿ ಹೋಗುತ್ತದೋ ಆಗ ಕಾರ್ಮಿಕರು ಈ ನೆಟ್ಟಿಂದ ಕಸವನ್ನು ತೆಗೆದುಹಾಕಿ ಕ್ಲೀನ್ ಮಾಡಿ ಮತ್ತೆ ಆ ನೆಟ್ಟನ್ನು ಹಾಗೆಯೇ ಫಿಟ್ ಮಾಡುತ್ತಾರೆ. ನಂತರ ಆ ಕಸವನ್ನು ಗಾರ್ಬೇಜ್ ಟ್ರಕ್ಸ್ ಮುಖಾಂತರ ತೆಗೆದುಕೊಂಡು ಹೋಗಿ ಕಸದ ರಾಶಿಗಳಲ್ಲಿ ಬಿಸಾಡುತ್ತಾರೆ. ಹಾಗೆ ಬಿಸಾಡಿದ ನಂತರ ರೀಸೈಕಲ್ ಮಾಡುವುದನ್ನು, ಮಾಡದೇ ಇರುವುದನ್ನು ಸಪರೇಟ್ ಆಗಿ ಬೇರೆ ಮಾಡಿ ನಂತರ ನಡೆಯುವ ಪ್ರೊಸೆಸ್ಸನ್ನು ಕಂಟಿನ್ಯೂ ಮಾಡುತ್ತಾರೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಹೆಚ್ಚಾಗಿ ಮನುಷ್ಯರೇ ಪಾಲ್ಗೊಳ್ಳಬೇಕಾಗಿರುತ್ತೆ. ಪ್ರಾರಂಭದಲ್ಲಿ ಇಂತಹ ನೆಟ್ಸನ್ನು ಕೇವಲ 2 ಮಾತ್ರವೇ ಏರ್ಪಾಡು ಮಾಡುತ್ತಾರೆ. ನಂತರ ಅವುಗಳ ಫಲಿತಾಂಶವನ್ನು ನೋಡಿ ಆಶ್ಚರ್ಯಗೊಳಗಾಗುತ್ತಾರೆ. ಈ ಹೊಸ ಫಿಲ್ಟ್ರೇಷನ್ ಸಿಸ್ಟಮ್ ಕೆಲವು ವಾರಗಳಲ್ಲಿಯೇ 800 ಪೌಂಡ್ಗಳಿಗಿಂತಲೂ ಹೆಚ್ಚೇ ಕಸವನ್ನು ಹಿಡಿದುಕೊಳ್ಳುತ್ತದೆ. ಆದ್ದರಿಂದ ಈ ಸಿಸ್ಟಮನ್ನು ಸಿಟೀಸ್ನಲ್ಲೆಲ್ಲ ಏರ್ಪಾಡು ಮಾಡಬೇಕೆಂದು ನೋಡುತ್ತಿದ್ದಾರೆ. ಪ್ಲಾಸ್ಟಿಕ್ನಿಂದ, ಕಸದಿಂದ ನೀರನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸ್ಟ್ರೇಲಿಯಾ ಉಪಯೋಗಿಸಿದ ಈ ಮಾರ್ಗವು ತುಂಬಾ ಅದ್ಭುತವಾದುದು, ಸುಲಭವಾದುದು, ಹಾಗೆಯೇ ಕಡಿಮೆ ಖರ್ಚು ಕೂಡ. ಆದ್ದರಿಂದ ಇತರೆ ದೇಶಗಳಲ್ಲಿಯೂ ಕೂಡ ಈ ಟೆಕ್ನಾಲಜಿಯನ್ನು ಇಂಪ್ಲಿಮೆಂಟ್ ಮಾಡಿದರೆ ಪ್ಲಾಸ್ಟಿಕ್ನಿಂದ ನೀರಿನ ಮಾಲಿನ್ಯವನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಬಹುದು. ಫ್ರೆಂಡ್ಸ್, ನೋಡಿದ್ರಲ್ವ ಈ ವಿಡಿಯೋ? ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಖಂಡಿತ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕನ್ನು ತಪ್ಪದೆ ಆಕ್ಟಿವೇಟ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.